ಸರ್ ಆ್ಯಕ್ಚುಲಿ ಎಲ್ಲ ಕಡೆ ಕೇಳಿದೀನಿ ನಿನ್ನೆ ಜಿಲ್ಲಾವಾರು ತಾಲೂಕುವಾರು ಅಕಾಡೆಮಿಯ ಅಧ್ಯಕ್ಷ ರಿಜಿಸ್ಟಾರು ಬಂದು ದಯವಿಟ್ಟು ಕೂತ್ಕೊಳ್ಳಿ ಕೂತ್ಕೊಂಡು ಇಲ್ಲಿ ಸ್ಥಳೀಯ ಕಲಾವಿದ ಸಂದರ್ಶನವನ್ನು ಮಾಡಿ ಇಲ್ಲಿ ಅವರಿಗೆ ಮಾಶಾಸನವನ್ನು ಕೊಡಿ ನಿಜವಾಗಿ ನೋಡಿ ನನಗೆ ತುಳು ಅಕಾಡೆಮಿ ಅಧ್ಯಕ್ಷ ಆಗೋಕ್ಕೆ ಅರ್ಹತೆ ಇದೆ ಜನಪದ ಅಕಾಡೆಮಿ ಅಧ್ಯಕ್ಷ ಆಗೋಕ್ಕೆ ನನಗೆ ಅರ್ಹತೆ ಇಲ್ಲ ನನಗೆ ಇದೆ ನಾನು ಕೊಡೋದಾದರೆ ಕೊಡಿ ನಾನು ಆಗ್ತೇನೆ ಯಾವುದೇ ಸರ್ಕಾರ ಕೊಡೋದಾದ್ರೆ ಕೊಡಿ ಜನಪದ ನಾನು ಪಾಡದನ ಕಲಾವಿದ ನಾನು ದೈವಾರಾಧನ ಕಲಾವಿದ ನಾನು ಯಕ್ಷಗಾನ ಕಲಾವಿದ ನಾನು ತಾಳೆ ಕಲಾವಿದ ಬಿ ಜೆ ಪಿ ಪಾರ್ಟಿ ಬಂದಾಗಲಾದರೂ ಕೊಡಿ ಕಾಂಗ್ರೆಸ್ ಪಾರ್ಟಿ ಬಂದಾಗಲೇ ಕೊಡಿ ದಳೆ ಬಂದಾಗ ಕೊಡಿ ನಾನು ಯಾವುದೇ ಪಾರ್ಟಿ ವರ್ಕರ್ ಅಲ್ಲ ಅಲ್ಲಿ ನಾನು ಬಂದು ನಿಮ್ಮ ಏನು ಕೆಲಸ ಮಾಡಲಿಕ್ಕಿದೆ ನಾನು ನಿಮ್ಮೊಂದಿಗೆ ನಾನು ಬರ್ತೇನೆ ಈಗ ಇಲ್ಲಿ ಕರಾವಳಿ ಭಾಗದ ಮಲೆನಾಡು ಭಾಗದ ಒಂದು ಮೂವತ್ತು ಜನ ಜಾನಪದ ವಿವಿಧ ಪ್ರಕಾರದ ಕಲಾವಿದರೂ ಪತ್ತೆ ಮಾಡಿ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಒಂದು ಪ್ರಶಸ್ತಿ ಕೊಡುವಲ್ಲಿ ಖಂಡಿತ ಮಾಡಿ ನಾನು ನನಗೆ ಒಂದು ನಾನು ಪ್ರಪ್ರಥಮವಾಗಿ ಕಟೀಲಿನ ಬ್ರಹ್ಮಕಲಶೋತ್ಸವ ಆವಾಗ ಆಗಿತ್ತು ಆವಾಗ ಅದರ ನಿರೂಪಣೆ ಮೈಕಲ್ಲಿ ಅನೌನ್ಸ್ಮೆಂಟು ಎಲ್ಲರೂ ಅದನ್ನು ಬಹಳ ಪ್ರೀತಿ ಮಾಡಿದರು ಅಲ್ಲಿ ಹೋದಾಗ ಏನು ಸ್ವಲ್ಪ ಇದಾಗಿ ನಾನು ಬೇಸರಿಂದ ಬಂದಾಗ ಆವಾಗ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ ಪ್ರದೀಪ್ ಕಲ್ಕುರ್ರವರು ನಿಮ್ಮದೊಂದು ಬಯು ಡೋಟ ತನ್ನಿ ಕತ್ತಲತಾರೆ ಆವಾಗ ನಾನು ಅಧ್ಯಕ್ಷ ಅವಾಗ ಮೊದಲು ಬಯದೊಟ್ಟ ತನ್ನಿ ಕತ್ತಲ್ತಾರೆ ಅಂತ ಹೇಳಿದ್ರು ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೇನೆ ಅಂತ ಹೇಳಿದರು ನಾನು ಬಯಡೋಟ ತಗೊಂಡೋಗಿ ಕೊಟ್ಟೆ ಬಿಡಿಸಿದ್ರು ಇದು ಅಜ್ಜನಿದ್ದುಂಟು ಮೊದಲು ಅಜ್ಜನಿಗೆ ಕೊಡಿ ಮತ್ತೆ ಪುಳ್ಳಿಗೆ ಕೊಡಿ ಅಂತ ಹೇಳಿದ್ರು ಮೊದಲು ಅವನಿಗೆ ಕೊಡಿ ನಿಮ್ಮ ಅಜ್ಜನಿಗೆ ಅಜ್ಜ ಅಂತೇಳಿ ನಮ್ಮ ದೈವಾರಾದರೆ ಕೆಲವರು ಪ್ರಾಯದವರು ಹಾಂ ತುಂಬ ಮಂದಿ ಇದ್ದಾರೆ ಅವರಿಗೆ ಕೊಡಿ ನೀವು ಅಂತ ತುಂಬ ಹಿರಿಯರಿದ್ದಾರೆ ಅದರಲ್ಲಿ ದಯಾನಂದ ಸರ್ ಒಬ್ಬರನ್ನು ಬಿಟ್ಟು ಎಲ್ಲರಿಗೂ ನೀವು ಕೊಡಬೇಕು ನಾವು ಕೊಡ್ತೇವೆ ನಲಿಕೆ ಸಮುದಾಯದವರಲ್ಲಿದ್ದಾರೆ ತುಂಬ ತ್ಯಾಗ ಮಾಡಿದವರಿದ್ದಾರೆ ಪರವ ಸಮುದಾಯದವರಿದ್ದಾರೆ ಪಂಬದ ಸಮುದಾಯದಲ್ಲಿ ತುಂಬ ತ್ಯಾಗ ಮಾಡಿದವರಿದ್ದಾರೆ ದರ್ಶನ ಪಾತ್ರಿಗಳಿದ್ದಾರೆ ತುಂಬ ಪ್ರಾಮಾಣಿಕವಾಗಿ ದುಡಿದವರಿದ್ದಾರೆ ವಾಲಗದವರಿದ್ದಾರೆ ದೂಲು ಹೊಡೆಯುವಂಥ ನಾನು ನಿಮಗೆ ಪಟ್ಟಿ ಕೊಡ್ತೇನೆ ಮಾಡಿ ಖಂಡಿತ ಅವರಿಗೆ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ಬರ್ತೇನೆ ಅಲ್ಲಿ ಹೇಳೋದು ಅಂಥ ಕೆಲಸ ನಮ್ಮ ತುಳುನಾಡಿನ ಕಲಾವಿದರನ್ನು ಗುರುತಿಸಿ ಆದರೆ ರಾಷ್ಟ್ರೀಯ ಜನಪದ ಸರಿ ಪ್ರಶಸ್ತಿ ಮಾಡುವುದಂತಿದ್ದರೆ ಅಲ್ಲಿ ನಾನು ಬಂದು ನಿಮ್ಮ ಏನು ಕೆಲಸ ಮಾಡಲಿಕ್ಕಿದೆ ನಾನು ನಿಮ್ಮೊಂದಿಗೆ ನಾನು ಬರ್ತೇನೆ ಆಯಿತಾ ನಿಮ್ಮ ತುಳುನಾಡಿನ ಜನಗಳನ್ನು ಈ ಕಾರ್ಯಕ್ರಮ ನೋಡಲಿಕ್ಕೆ ಕರೀರಿ ಖಂಡಿತ ಅದು ನೀವು ಅದು ಮಾಡುವುದಂತಿದ್ದರೆ ಅದಕ್ಕೆ ನಮ್ಮ ತಂಡವೇ ನಿಮ್ಮೊಂದಿಗೆ ಇರ್ತದೆ ನಿಮ್ಮ ನೀವು ಮಾಡಿ ನಮ್ಮ ಎಲ್ಲ ವಿಭಾಗದಲ್ಲಿ ಪರಿಣಿತರಿದೆ ನಾನು ಅಲ್ಲ ಇವರೆಲ್ಲ ನನ್ನ ಏನು ಅಕಾಡೆಮಿ ನನ್ನ ಟರ್ಮಿ ಅಕಾಡೆಮಿ ಇದ್ದಾರೆ ಆ ಎಲ್ಲರೂ ಬರ್ತಾರೆ ಎಲ್ಲರೂ ನಮಗೆ ಪೂರ್ತಿ ಬೆಂಬಲ ಉಳ್ಳವರಿಂದ ತಗೊಂಡಾದರೂ ಕಲಾವಿದರಿಗೆ ಕನಿಷ್ಠ ಒಂದು ದಾರಿ ವೆಚ್ಚ ಆದರೂ ಕೊಡಬೇಕು ಖಾಲಿಕೈಯಲ್ಲಿ ಕೊಡೋ ಕಳಿಸ್ತಾರೆ ಒಂದು ಸಾರಿ ಆಗಿ ಆಗಿದೆ ಮಂಗಳೂರಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅದು ಬಹಳ ಇವಾಗಲೂ ನೋವು ಕೈಯಲ್ಲಿ ಕಳಿಸ್ತಾರೆ ಜಿಲ್ಲಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಹಾಂ ನಮ್ಮ ಮನಸ್ಸಲ್ಲಿ ಮಾತ್ರ ನೀವು ಮಾತಾಡ್ತಾ ಇದ್ರಲ್ಲ ಹೇಗೆ ಅಂತ ಹೌದು ಹೌದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಒಂದು ಕಡೆ ಒಬ್ಬ ಪಾಪ ಪ್ರಾಯದ ಪರವ ಸಮುದಾಯದವರು ಪ್ರಶಸ್ತಿ ಆಯಿತು ನಾನು ಹೋಗಾಗ ಹೋಟೆಲ್ನ ಬದಿಯಲ್ಲಿ ಕೂತ್ಕೊಂಡು ಚೀಲವನ್ನು ಬಿಡಿಸ್ತಾ ಇದ್ದಾರೆ ಹ್ಞೂ ದಾದೆ ಅನ್ನ ತುಪ್ಪ ಎಂತ ನೋಡ್ತಾ ಕಾಸು ಕಾಸುಂಟ ತುಪ್ಪನೇ ಹಣ ಉಂಟ ನೋಡೋದು ನನಗೆ ಬಸ್ಸಿಗೆ ಇದರಲ್ಲಿ ಅವರಿಗೆ ಈ ಹೂವಾರ ಶಾಲೆ ಇದೆಲ್ಲ ಬೇಕಾ ಇದು ಹೇಳೋದಲ್ಲ ನಾನು ಹೃದಯದಿಂದ ಹೇಳೋದು ನನ್ನ ಪಂಜುಲಿ ಸಾಕ್ಷಿಯಾಗಿ ನಾನು ಕಿಸೆಯಲ್ಲಿದ್ದ ಎಷ್ಟು ಅಂತ ಹೇಳೋದಿಲ್ಲ ಸಮರ್ಪಕವಾದಂಥ ಹಣವನ್ನು ಕೊಟ್ಟು ಅವರನ್ನು ಕಳಿಸಿಕೊಟ್ಟಿದ್ದೇನೆ ವಾಹನ ವ್ಯವಸ್ಥೆ ಇಲ್ಲ ಇದೆಲ್ಲ ನಾನು ದೊಡ್ಡ ಮೊತ್ತ ಕೊಡಿ ಅಂತ ಹೇಳೋದಲ್ಲ ಒಳ್ಳೆ ತಗೊಂಡಾದರೂ ಅವರಿಗೆ ಹೋಗುವ ಬರುವ ವೆಚ್ಚ ಅವರಿಗೆ ಕೊಡಲೇಬೇಕು ಯಾಕಂತೇಳಿದರೆ ಅವರ ಏನು ಬದುಕಿಗೆ ನಿಮ್ಮಲ್ಲಿ ಅದಕ್ಕಿಂತ ನಾನು ಕೇಳುವಂಥ ಸಾಧ್ಯ ಆದರೆ ಇಲ್ಲಿನ ತುಂಬ ಜನಪದ ಕಲಾವಿದರಿಗೆ ಸರಕಾರದ ಮಾಶಾಸನದಿಂದ ವಿಮುಖರಾಗಿದ್ದಾರೆ ಇದರ ಬಗ್ಗೆ ಬೇರೆ ಬೇರೆ ರೀತಿಯ ಪತ್ರಗಳನ್ನು ನಾನು ಸರ್ಕಾರಕ್ಕೆ ಬರೆದಿದ್ದೇನೆ ಅಕಾಡೆಮಿಕ್ ಬರೆದಿದ್ದೇನೆ ಇಲ್ಲಿನ ಇನ್ನೊಂದು ಸಮಸ್ಯೆ ಅಂತೇಳಿದರೆ ಅದನ್ನು ನಾನು ಇದರಲ್ಲಿ ಹೇಳ್ಕೊಳ್ಬೇಕು ಇಲ್ಲಿನ ಮುನ್ನೊಬ್ಬರು ಶೆಡ್ಡೆ ಸೀನಣ್ಣ ಅಂತೇಳಿ ಪಾಪ ಒಳ್ಳೆ ದೈವ ನರ್ತಕರು ದಯಾನಂದನ ಬೆಂಗಳೂರಿಗೆ ಕರೆದಿದ್ದಾರೆ ನಾನು ಹೋಗ್ತಾ ಇದ್ದೇನೆ ನನಗೆ ಅಲ್ಲಿ ಪರಿಚಯ ಇಲ್ಲ ಅಲ್ಲಿ ನಾವು ಕಲೆಯನ್ನು ಮಾಡಿ ತೋರಿಸ್ಬೇಕು ಇಲ್ಲ ನಾನು ಅವ್ರ ಹತ್ರ ಹೇಳಿದ್ದೇನೆ ನಮ್ಮ ಮಾಡುವಂಥ ಕಲೆ ಅಲ್ಲ ಅದು ಹಾಡುವಂಥ ಕಲೆ ಅಂತ ಹೇಳಿದ್ದೇನೆ ಅವ್ರಿಗೆ ಗೊತ್ತಿಲ್ಲ ಪಾಪ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾ ಸಂದರ್ಶನಕ್ಕೆ ಇಲ್ಲಿ ತುಳು ಅಕಾಡೆಮಿ ಇಲ್ವಾ ಬರಬೇಕು ಇಲ್ಲಿ ಇಲ್ಲಿನ ಏನು ತುಳುನಾಡು ಅಂತಿದೆ ಏನು ಕರಾವಳಿ ಅಂತಿದೆ ಇಲ್ಲಿ ಉಗಮ ಆಗಿದೆ ನಾಟಕ ಇದೆ ತುಳು ರಂಗಭೂಮಿ ಇದೆ ತುಳು ಯಕ್ಷಗಾನ ಇದೆ ತುಳು ಜನಪದ ಇದೆ ಇಲ್ಲಿ ಬಂದು ಆಯ್ಕೆ ಮಾಡಲಿ ಅಲ್ಲ ಸರ್ ಆ್ಯಕ್ಚುಲಿ ಎಲ್ಲ ಕಡೆ ಕೇಳಿದೀನಿ ನಿನ್ನೆ ಜಿಲ್ಲಾವಾರು ತಾಲೂಕುವಾರು ಅಕಾಡೆಮಿಯ ಅಧ್ಯಕ್ಷ ರಿಜಿಸ್ಟ್ರಾರು ಬಂದು ದಯವಿಟ್ಟು ಕೂತ್ಕೊಳ್ಳಿ ಕೂತ್ಕೊಂಡು ಇಲ್ಲಿ ಸ್ಥಳೀಯ ಕಲಾವಿದ ಸಂದರ್ಶನವನ್ನು ಮಾಡಿ ಇಲ್ಲಿ ಅವರಿಗೆ ಮಾಶಾಸನವನ್ನು ಕೊಡಿ ಆವಾಗ ಏನಾಗ್ತದೆ ಇಲ್ಲಿನ ಅಧ್ಯಕ್ಷರಿಗೆ ಅವರ ಪರಿಚಯ ಇದೆ ಒಬ್ಬ ಸುಳ್ಳು ಹೇಳಿದಂದು ಪರಿಚಯ ಇರ್ತದೆ ಸತ್ಯ ಹೇಳಿದಂದು ಪರಿಚಯ ಇರ್ತದೆ ಯಾಕೆ ಅಂದರೆ ಅವ್ರು ಇಲ್ಲಿಗೆ ಬಂದರೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಆಗ್ಲೇ ಇರ್ತಾರಲ್ಲ ಇನ್ನೊಬ್ಬ ಬಂದು ಸುಳ್ಳಲ್ಲ ಇವರು ಯಾರು ನಾನು ಕಲಾವಿದ ಅಂತ ಹೌದು ಬರಬೇಕು ಇಲ್ಲಿಗೆ ಇಲ್ಲಿ ಬಂದು ಅವರನ್ನು ಇಲ್ಲಿ ಯಾಕಂತೇಳಿದ್ರೆ ಪಾಪ ಈ ಜನಪದ ಕಲಾವಿದರಿಗೆ ಬಸ್ಸಲ್ಲೇ ಹೋಗೋದು ಕಾರಲ್ಲಿ ಹೋಗೋದು ಇಲ್ಲೇ ಆಯ್ಕೆ ಆಗಬೇಕು ನಾನು ಹೇಳುವಂಥದ್ದು ಇಲ್ಲಿನ ಜನಪದ ಕಲಾವಿದರು ಪ್ರಾಮಾಣಿಕರು ನಿಜ ಹಾಂ ಪ್ರಾಮಾಣಿಕರು ಸಂತ್ರಸ್ತರು ಹಾಂ ಸಂತ್ರಸ್ತರು ನಾನು ನನಗೆ ಒಂದು ತೃಪ್ತಿ ಇದೆ ಇಲ್ಲಿನ ತುಂಬ ಕಲಾವಿದರಿಗೆ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ತೆಗೆಸಿಕೊಡುವಲ್ಲಿ ಸಾಧ್ಯ ಆದಷ್ಟು ನಾನು ಯಶಸ್ವಿಯಾಗಿದ್ದೇನೆ ನಾನು ಅದಕ್ಕೆ ಸಂಸ್ಕಾರ ಭಾರತಿಗೆ ದೊಡ್ಡ ನಮಸ್ಕಾರ ಆಗಬೇಕು ನಮ್ಮ ಅವರನ್ನು ಗುರುತಿಸಿದ್ದು ಮೊದಲು ಸಂಸ್ಕಾರ ಭಾರತಿ ಸಂಸ್ಕಾರ ಭಾರತೀಯ ತುಂಬ ಪ್ರಶಸ್ತಿಗಳು ಸಿಗುವಾಗ ಆದ್ದರಿಂದ ನಾನು ಸಂಸ್ಕಾರ ಭಾರತಿಯಲ್ಲಿ ಆ ವಿಭಾಗ ಜವಾಬ್ದಾರಿಯನ್ನು ತಗೊಂಡು ಸೇವೆ ಮಾಡ್ತೇನೆ ಯಾರು ನಮ್ಮ ಇಲ್ಲಿನ ಕಲಾವಿದರನ್ನು ಜನಪದ ಕಲಾವಿದರನ್ನ ದೈವಾದ ಗುರುತಿಸ್ತಾರೋ ನಿಮ್ಮ ಸೇವೆಗೆ ನಾವು ಸದಾ ಸಿಗ್ತೇವೆ ಈಗ ಒಂದು ಅನುಮಾನ ಬಂತು ನನಗೆ ಈಗ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಬ್ಬ ಜಾನಪದ ಅಕಾಡೆಮಿಗೆ ಒಬ್ಬ ಮೆಂಬರ್ ಇರಬೇಕಲ್ಲ ಇಲ್ಲಲ್ಲ ಯಾರೂ ಇಲ್ಲ ಆಯ್ಕೆ ಮಾಡ್ತಾ ಇಲ್ಲ ನಿಜವಾಗಿ ನೋಡಿ ನನಗೆ ತುಳು ಅಕಾಡೆಮಿ ಅಧ್ಯಕ್ಷ ಆಗೋಕ್ಕೆ ಅರ್ಹತೆ ಇದೆ ಜಾನಪದ ಅಕಾಡೆಮಿ ಅಧ್ಯಕ್ಷ ಆಗೋಕ್ಕೆ ನನಗೆ ಅರ್ಹತೆ ಇಲ್ಲ ನನಗೆ ಇದೆ ಹಾಂ ನಾನು ಕೊಡೋದಾದ್ರೆ ಕೊಡಿ ನಾನು ಹಾಕ್ತೇನೆ ಅಲ್ಲ ಹೇಳೋದು ಯಾವುದೇ ಸರಕಾರ ಕೊಡೋದಾದ್ರೆ ಕೊಡಿ ಜನಪದ ನಾನು ಪಾಡದನ ಕಲಾವಿದ ನಾನು ದೈವಾರಾಧನಾ ಕಲಾವಿದ ನಾನು ಯಕ್ಷಗಾನ ಕಲಾವಿದ ನಾನು ತಾಳೆ ಕಲಾವಿದ ಅದೇ ನೀವು ಕಾಂಗ್ರೆಸ್ ಪಾರ್ಟಿ ವರ್ಕರ್ ಅಲ್ವಲ್ಲ ಅಲ್ಲ ನಾನು ಕಾಂಗ್ರೆಸ್ ನಾನು ಪಾರ್ಟಿ ಹೇಳ್ತಾ ಇಲ್ಲ ಬಿಜೆಪಿ ಪಾರ್ಟಿ ಬಂದಾಗಲಾದರೂ ಕೊಡಿ ಕಾಂಗ್ರೆಸ್ ಪಾರ್ಟಿ ಬಂದಾಗಲೇ ಕೊಡಿ ದಾಳೆ ಬಂದಾಗ ಕೊಡಿ ನಾನು ಯಾವುದೇ ಪಾರ್ಟಿ ವರ್ಕರ್ ಅಲ್ಲ ನಾನು ಕೇಂದ್ರ ಸರ್ಕಾರ ಉದ್ಯೋಗಿ ನಾನು ಯಾವುದೇ ಪಕ್ಷದವನಲ್ಲ ನಾನು ರಾಷ್ಟ್ರೀಯ ಚಿಂತಕ ನಾನು ಹೇಳಿದ್ದು ನನಗೆ ಕೊಡಿ ಅಂತ ಹೇಳಿದ್ದಲ್ಲ ನನ್ನ ಹಾಗೆ ಅರ್ಹತೆ ಹೇಳುವವರು ತುಂಬ ಮಂದಿ ಇದ್ದಾರೆ ಅವರು ಕೊಡಿ ನಾನು ನನಗೆ ನನಗೆ ಚಿನ್ನದ ತಟ್ಟೆಯಲ್ಲಿಟ್ಟು ಇನ್ನೊಮ್ಮೆ ತುಳುವ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಕೊಡ್ತೇನೆ ಅಂತೇಳಿದರೆ ನನಗೆ ಬೇಡ ಅಲ್ಲ ನನಗೆ ಬೇಡ ನನಗೆ ನನಗೆ ಇದೆಲ್ಲ ಬೇಡ ಯಾಕೆ ಬೇಡ ಅಂತೇಳಿ ಬೇಕು ನಾವು ಹೇಳುವಂಥ ಕಂಡೀಷನ್ ಉಂಟು ಆ ಕಂಡೀಷನ್ಗೆ ನಡ್ಕೊಳ್ತಾದರೆ ಬೇಕು ಯಾಕಂತೇಳಿದರೆ ನಾವು ಹಲ್ಲುಂಟು ನಮಗೆ ಕಡಲೆ ಬೇಕು ಅಲ್ವಾ ಒಳ್ಳೆ ಇಂಜಿನ್ ಇದೆ ಅದಕ್ಕೆ ಬೇಕೊಂದು ರಾ ಮೆಟೀರಿಯಲ್ಸ್ ಬೇಕಲ್ಲ ಎಲ್ಲ ರೀತಿಯ ನಾವು ರಾತ್ರಿ ಹಗಲು ದುಡಿತೇವೆ ಅದಕ್ಕೆ ಬೇಕೊಂದು ಸಂಪನ್ಮೂಲ ಬೇಕು ಅಲ್ಲ ನಾವು ತುಳುವ ಅಕಡೆಲಿ ಮಾಡಿದ್ದು ಅದನ್ನಲ್ಲ ನಾವು ದುಡಿದಿದ್ದೇವೆ ಮಾಡಿ ತೋರಿಸಿದೆ ನಾನು ಈಗ ನಿಮಗೆ ಕೋಶ್ನೆ ಎಷ್ಟು ದೊಡ್ಡ ಪುಸ್ತಕ ಉಂಟು ನಾನು ಕಾಪಿ ಇದೆ ನಾನು ಎಷ್ಟು ಕಾರ್ಯಕ್ರಮ ಮಾಡಿದ್ದೇನೆ ಅನ್ನುವಂಥದ್ದು ನಿಮಗೆ ಅಷ್ಟಿದೆ ಅದನ್ನು ಮಾಡಬಹುದು ಹಾಂ ನಾವು ಜನಪದ ಕಲಾವಿದರಿಗೆ ಕೊಡುಗೆ ಕೊಡ್ತೀರ ಬಾಗ್ತೇನೆ ಅಂತ ಹೇಳಿದರೆ ಕೊಡುಗೆ ಕೊಡ್ತೀರಿ ಅಂತ ಆದರೆ ನೈಜ ಕಲಾವಿದರನ್ನು ನೋಡಿ ನನಗೆ ನಮ್ಮ ಟರ್ಮಲ್ಲಿ ಒಂದು ಹೆಮ್ಮೆ ಇದೆ ಅವರೇ ಮಂಜಮ್ಮ ಜೋಗತಿಯನ್ನು ಆಯ್ಕೆ ಮಾಡಿದ್ದಾರೆ ಎಷ್ಟು ದೊಡ್ಡದನ್ನದು ಅಲ್ವಾ ನಮ್ಮ ಇವರನ್ನು ನೋಡಿ ಹರಕಳ ಹಾಜಬ್ಬರವನ್ನು ಗುರುತಿಸಿ ಕೊಟ್ಟಿದ್ದಾರೆ ಹಾಂ ಹೆಮ್ಮೆ ಅಲ್ವಾ ದೈವ ನರ್ತಕ ದಯಾನಂದ ಸರ್ ಸಾಮಾನ್ಯ ವ್ಯಕ್ತಿ ಅವ್ರು ನೋಡ್ಕೊಂಡೋಗಿ ತುಳು ಅಕಾಡೆಮಿ ಅಧ್ಯಕ್ಷ ಪೀಠ ಕೊಟ್ಟಿದ್ದಾರೆ ಅಲ್ವಾ ಹಾಂ ಆಗದಿದ್ದವನು ಝೀರೋ ಇದ್ದವನನ್ನು ಹೀರೋ ಮಾಡಲಿಕ್ಕೆ ಹೋಗಿದ್ದಾರೆ ನಾನು ಹೇಳುವಂಥದ್ದು ಇಂಥದ್ದೆಲ್ಲ ಆಗಬೇಕು ಅಲ್ಲ ನಾನು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಸರಕಾರ ಆಗಿರ್ಬೋದು ಯಾವುದೇ ಒಂದು ಸರಕಾರದ ಸ್ವಾಯತ್ತ ಸಂಸ್ಥೆಗಳಾಗಿರ್ಬೋದು ಕಲಾವಿದರ ಬಗ್ಗೆ ಅನ್ಯಾಯ ಮಾಡಬೇಡಿ ಅವರಿಗೆ ಕೊಡೋದನ್ನು ಸರಿಯಾಗಿ ಕೊಡಿ ಅವ್ರ ಪಾಪ ಮುಗ್ಧರಿದ್ದಾರೆ ಸಂತ್ರಸ್ತರಿದ್ದಾರೆ ಅವರಿಗೆ ಸರಿಯಾದಂಥ ಇನ್ನೊಂದು ನಮ್ಮ ದೈವಾರಾಧನೆ ನೀವು ನೀವು ನಾಡಿದ್ದು ಡಿಸೆಂಬರಿಂದ ಮೇ ತನಕ ಇಲ್ಲಿ ತಿರುಗಬೇಕು ಆವಾಗ ನೀವೇ ಹೇಳ್ತೀರಿ ಶಾ ಇವರಿಗೆ ಮಾನದಂಡ ಅರವತ್ತು ವರ್ಷ ಅಲ್ಲರಿ ನಲ್ವತ್ತು ಕಿಳಿಸ್ಬೇಕಂತ ಆಗ್ತದೆ ಅರವತ್ತು ವರ್ಷ ಆಗೋಗಿ ಇವರು ಎಪ್ಪತ್ತಾಗೋಗಿತ್ತು ತಿನ್ನಕ್ಕಿಲ್ಲ ಸರ್ಕಾರದ ಅವರು ಇರೋದಿಲ್ಲ ಇದನ್ನು ಯಾರು ಪ್ರಶ್ನೆ ಮಾಡಬೇಕು ಯಾರು ಅಧಿಕಾರ ಸ್ಥಾನದಲ್ಲಿದ್ದಾರೆ ಯಾರು ಕೇಳ್ತಾರೆ ಆದರೆ ನಮ್ಮ ತುಳುನಾಡಿನವರಿಗೊಂದು ಹೆಮ್ಮೆ ಇದೆ ನಾವು ಸ್ವಾಭಿಮಾನಿಗಳು ನಮ್ಮ ಇಲ್ಲಿನ ಕಲಾವಿದರು ಅದು ಯಕ್ಷಗಾನ ಆಗಿರ್ಬೋದು ದೈವಾರಾಧನೆ ಜಾನಪದ ಎಲ್ಲ ಕಲಾವಿದರನ್ನು ನಮ್ಮ ಏಳು ಕಡಲಿನ ಆ ಎರೆ ಅಂತೇಳಿದ್ರೆ ಸಾಗರದಾಚೆಯ ಫಾರಿನ್ನ ನಮ್ಮ ತುಳುನಾಡಿನವರು ಮುಂಬಯ್ಯ ನಮ್ಮ ತುಳುನಾಡಿನವರು ಬೆಂಗಳೂರು ನಮ್ಮ ತುಳುನಾಡಿನವರು ಹಾಂ ಕರೆಸ್ಕೊಂಡು ನಮಗೆ ಹೊಟ್ಟೆ ತುಂಬ ಕಿಸೆ ತುಂಬ ಬೆನ್ನು ತುಂಬ ಎಲ್ಲ ಆ ನನ್ನನ್ನು ನಾನು ಐದು ದೇಶ ತಿರುಗಿದೆ ನಾನು ಕರೆಸಿದ್ದಾರೆ ನನಗೆ ನನ್ನ ವಿದೇಶದ ತುಳು ಭಾಷಾ ಅಭಿಮಾನಿಗಳಿಗೆ ಕೋಟಿ ನಮಸ್ಕಾರ ಮುಂಬೈಯ ತುಳು ಭಾಷೆ ಆದ್ದರಿಂದ ನಮಗೆ ಒಂದು ಸರಕಾರ ಗುರುತಿಸೋಕ್ಕಿಂತ ಹೆಚ್ಚಿಗೆ ತುಳುನಾಡಿನಿಂದ ಹೋದಂತಹ ವಿದೇಶದಲ್ಲಿರುವವರು ದುಬೈ ಆಗಿರ್ಬೋದು ಬೆಹನಾಗಿ ಬೆಹರಿನ್ ಆಗಿರ್ಬೋದು ಮಸ್ಕತ್ ಆಗಿರ್ಬೋದು ಕುವೈಟ್ ಆಗಿರ್ಬೋದು ಎಲ್ಲೆಲ್ಲ ಕಡೆಯ ವಿದೇಶದವರು ಆಯಿತಾ ಬೆಂಗಳೂರಿನವರು ಮುಂಬೈಯವರು ಕೊಂಡೋಗಿ ನಮ್ಮನ್ನು ಗುರುತಿಸ್ತಾರೆ ಇಲ್ಲ ಸರ್ ನಾನು ಸಣ್ಣ ನನಗಿಂತ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ನಾನು ಸ್ವಲ್ಪ ಮಾತಲ್ಲಿ ಹುಷಾರಿದ್ದೇನೆ ಆದರೆ ನನಗಿಂತ ದೊಡ್ಡ ಸಾಧಕರು ತುಂಬ ಇದ್ದಾರೆ ಸರ್ ತುಂಬ ಕಡಬೇಕ ಅಂಥದಕ್ಕೆಲ್ಲ ನನಗೆ ಒಂದು ಮನಸ್ಸಿತ್ತು ಇಂಥ ಅಕ್ಕ ಸಮ್ಮೇಳನದ ಒಂದು ಭಾಗವಹಿಸಬೇಕು ಇಲ್ಲಿನ ಜನಪದ ಕಲಾವಿದರ ಏನದು ಸ್ವರ ಪರೀಕ್ಷೆ ಏನು ಧ್ವನಿ ಪರೀಕ್ಷೆ ಇಲ್ಲಿ ಆಗ ಆಗಲಿಲ್ಲ ಇಲ್ಲಿ ಯಕ್ಷಗಾನ ತಂಡದ್ದು ಅದು ಏನು ದೊಡ್ಡ ಮೇಲ್ವರ್ಗದವರದ್ದು ಮಾತ್ರ ಇರೋದು ಒಂದು ಸ್ಥಾಪಿತ ಹಿತಾಸಕ್ತಿಗಳದ್ದು ಮಾತ್ರ ಇಡ್ದು ಯಾರಿದ್ದು ಆಗಿಲ್ಲ ಯಾರಿಗೆ ಇಲ್ಲಿನ ಜನಪದ ಕಲಾವಿದರಿಗೆ ಇಲ್ಲಿ ಅಂತೇಳಿದರೆ ಇಲ್ಲಿ ಎಲ್ಲ ಅಂಥೇಳಿದರೆ ಇದೇನು ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸರ್ ಒಂದು ತಳ ಸಮುದಾಯದ ವ್ಯಕ್ತಿ ಸಮಾಜದ ಎಲ್ಲ ಅನಿಷ್ಟಗಳನ್ನು ದಾಟಿಕೊಂಡು ಮೆಟ್ಟಿಕೊಂಡು ವ್ಯವಸ್ಥೆಯ ಉತ್ತುಂಗದ ಒಂದು ಹುದ್ದೆಗೆ ಮುಂದೆ ಕೂರ್ಬೋದು ವ್ಯವಸ್ಥೆಯ ಉತ್ತುಂಗದ ಒಂದು ಗೌರವವನ್ನು ತನ್ನದಾಗಿಸ್ಕೊಳ್ಬೋದು ಅಂತ ತನ್ನ ಬದುಕಿನ ಹೋರಾಟದ ವಿಧಾನದ ಮೂಲಕ ತಿಳಿಸ್ಕೊಟ್ಟಂತಹ ಅದೇ ರೀತಿ ಕರಾವಳಿ ಭಾಗದ ಸಮೃದ್ಧ ಜಾನಪದ ವಿವಿಧ ಕಲಾ ಪ್ರಾಕಾರಗಳ ಬಗ್ಗೆ ತಮ್ಮ ಅನುಭವದ ಬುತ್ತಿಯನ್ನು ನಮ್ಮೊಂದಿಗೆ ಬಿಚ್ಚಿಟ್ಟಂತಹ ಈ ಭಾಗದ ಕರಾವಳಿಯ ಪ್ರಖ್ಯಾತ ಹೆಸರಾಂತ ಜಾನಪದ ವಿದ್ವಾಂಸರು ಅದೇ ರೀತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಯುತ ದಯಾನಂದ್ ಕತ್ತಲ್ ಸರ್ ಅವರಿಗೆ ಸರ್ ಧನ್ಯವಾದಗಳು ಸಹ ಸಮಯ ಕೊಟ್ಟಿದ್ದೀನಿ ಧನ್ಯವಾದ ಬಹಳ ಪ್ರೀತಿಯಿಂದ ನಮ್ಮ ಬಡವರ ಮನೆಗೆ ಬಂದಾಗಿ ಬಂದಿದ್ದೀರಿ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಭಾಗಗಳನ್ನು ನೀವು ವಿಮರ್ಶೆ ಮಾಡಿ ನಮ್ಮಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದೀರಿ ನನ್ನದೊಂದು ವಿನಂತಿ ಅಂತ ಹೇಳಿದರೆ ನನ್ನದೊಂದು ಬೇಡಿಕೆ ನಿಮ್ಮ ಹತ್ರ ನಿಮ್ಮ ಮಾಧ್ಯಮದ ಮುಖೇನ ನಮ್ಮ ತಾಯಿ ತುಳು ಮಾತೆ ಅವಳಿಗೆ ನ್ಯಾಯ ಸಿಗಲಿಲ್ಲ ಸರ್ ತುಳು ಭಾಷೆ ನೋಡಿ ಸ್ವತಂತ್ರ ಲಿಪಿ ಇದೆ ಸಾವಿರದ ನೂರು ವರ್ಷ ಇತಿಹಾಸ ಇದೆ ಲಿಪಿಗೆ ಎರಡೂವರೆ ಕೋಟಿ ಜನಸಂಖ್ಯೆ ತುಳುನಾಡಿನಲ್ಲಿದ್ದಾರೆ ತುಳು ಭಾಷಿಗರಿದ್ದಾರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಪಂಚ ದ್ರಾವಿಡ ಭಾಷೆಗಳಲ್ಲೊಂದು ಸರ್ಕಾರ ಇದನ್ನು ಅಧಿಕೃತ ರಾಜ್ಯ ಭಾಷೆ ಮಾಡ್ತಾ ಇಲ್ಲ ತೃತೀಯ ತೃತೀಯ ಐಚ್ಛಿಕ ಭಾಷೆಯೇ ಆಗಿದೆ ಅದು ಎಂಟನೇ ಪರಿಚಯಕ್ಕೆ ಸೇ ಸೇರ್ತಾ ಇಲ್ಲ ಡೋಗ್ರಿ ಸಂತಾಲಿ ಬೋಡಿ ಮ ಬೋಡೋ ಮೈತ್ರಿ ಇಂಥದ್ದೆಲ್ಲ ಸೇರಿದೆ ದಯವಿಟ್ಟು ನೀವು ತುಳು ಭಾಷೆಗೆ ಒಂದು ಅಧಿಕೃತ ಸ್ಥಾನಮಾನ ಕೊಡುವಲ್ಲಿ ನಿಮ್ಮ ಮಾಧ್ಯಮದ ಸಹಕಾರ ಬೇಕು ಜನಪಾಗ್ಲು ಜನಪದ ಸಿರಿ ಈ ನಾಡಿನ ಮೂಲ ಆಶಯಗಳಿಗೆ ಬೆಲೆ ಕೊಡತಕ್ಕಂಥ ಸಿದ್ಧಾಂತವನ್ನು ನಂಬಿಕೊಂಡಿರ್ತಕ್ಕಂಥದ್ದು ಈ ತುಳು ಭಾಷೆಗೆ ಸ್ಥಾನ ಸ್ಥಾನಮಾನ ಗೌರವ ಸಿಗೋವರೆಗೂ ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಸಹ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ಖಂಡಿತ ಎಲ್ಲಿ ಯಾವ ಸಂದರ್ಭದಲ್ಲಿ ನಾವು ದನಿಯನ್ನ ಏರಿಸಿ ಮಾತಾಡಬೇಕು ಯಾವ ಸಂದರ್ಭದಲ್ಲಿ ದೈಹಿಕವಾಗಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಎಲ್ಲ ಸಂದರ್ಭಗಳಲ್ಲೂ ಖಂಡಿತವಾಗಿ ಜನಪದ ಸೇರಿ ಇಡೀ ತಂಡ ನಿಮ್ಮೊಟ್ಟಿಗೆ ಇರುತ್ತೆ ಧನ್ಯವಾದ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಕನ್ನಡ ನಾಡಿನ ಸಹೃದಯ ಜಾನಪದ ಮನಸ್ಸುಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಹೊಸುಬರಾದರೂ ಪರವಾಗಿಲ್ಲ ಹಳಬರಾದರೂ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಸದಾಕಾಲ ಬೆಂತಿಡ್ತಕ್ಕಂಥ ಕನ್ನಡ ನಾಡಿನ ಎಲ್ಲ ಜಾನಪದ ಮನಸ್ಸುಗಳಲ್ಲಿ ಒಂದು ಪ್ರಾರ್ಥನೆ ಇದೆ ಏನಪ್ಪ ಅಂತಂದರೆ ಕನ್ನಡ ನಾಡಿನ ವಿಶೇಷವಾಗಿ ಕರಾವಳಿ ಭಾಗದ ಜಾನಪದ ವಿದ್ವಾಂಸರು ಶ್ರೀಯುತ ದಯಾನಂದ ಕತ್ತಲ್ ಸರ್ ಅವರ ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ ತುಳುವ ಬೊಳ್ಳಿ ಅಂತ ತುಳುವ ಬೊಳ್ಳಿ ಅಂತ ಆ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ಏನು ಗೊತ್ತಾ ಜನಪದ ಸಿರಿಯಲ್ಲಿ ಬರೋ ಥರನೇ ಈ ಕರಾವಳಿ ಭಾಗದ ಪ್ರಖ್ಯಾತ ಅನೇಕ ಅನೇಕ ಜಾನಪದ ಕಲಾ ಪ್ರಾಕಾರಗಳ ಬಗ್ಗೆ ಮಾಹಿತಿ ಮತ್ತು ಅದರ ವಿವರಣೆಗಳನ್ನು ದಯಾನಂದ್ ಸರ್ ಅವರು ಅವರ ದನಿಯಲ್ಲೇ ನಿಮಗೆ ವಿಶೇಷವಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಜನಪದ ಸಿರಿಯನ್ನು ಹೇಗೆ ಹರಸಿ ಆಶೀರ್ವದಿಸಿದರು ಅದೇ ರೀತಿ ತುಳುವ ಬೊಳ್ಳಿ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ಮಿಸ್ ಮಾಡಬೇಡಿ ತುಳುವ ಬೊಳ್ಳಿ ನಮ್ಮ ಸಾಂಸ್ಕೃತಿಕ ಹೆಮ್ಮೆ ಬಂಧುಗಳೇ ನಮಸ್ಕಾರ ಕರ್ನಾಟಕದ ಪ್ರಖ್ಯಾತ ದೇಸಿ ಚಾನಲ್ ಅಂತೇಳಿ ಪ್ರ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಜನಪದ ಸಿರಿ ಕನ್ನಡ ಈ ಚಾನಲನ್ನು ನೀವು ದಯವಿಟ್ಟು ವೀಕ್ಷಿಸಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಇವರ ಬೆನ್ ತಟ್ಟಬೇಕು ಯಾಕಂತೇಳಿದರೆ ಇಡೀ ರಾಜ್ಯದಾದ್ಯಂತ ಇರುವ ಎಲೆಮರೆ ಕಾಯಿಯಂತೆ ಜನಪದ ಸೇವೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಯಾವುದೇ ರೀತಿಯಲ್ಲಿ ಗುರುತಿಸದೇ ಗುರುತಿಸಲ್ಪಡದೇ ಇರುವಂಥ ಕಲಾವಿದರನ್ನೂ ಕೂಡ ಗುರುತಿಸಿ ಅವರನ್ನು ಲೋಕಮುಖಕ್ಕೆ ಒಂದು ತೋರಿಸುವಂಥ ಒಂದು ಉತ್ತಮ ಕೆಲಸ ಜನಪದ ಕನ್ನಡ ಮಾಡ್ತಾ ಇದೆ ಇದಕ್ಕೆ ನಮ್ಮ ತುಳುನಾಡಿನ ಎಲ್ಲ ಧರ್ಮದೈವಗಳ ಆಶೀರ್ವಾದ ಅನುಗ್ರಹ ಇರಲಿ ನಾನು ನಂಬಿರುವಂಥ ಧರ್ಮದೈವ ಪಂಜಿರಲಿ ಕಿನ್ನಿಮಜಲ್ನ ಬ್ರಹ್ಮರುಳ್ಳಾಕ್ಲು ಎಲ್ಲ ಶಕ್ತಿಗಳು ಪೂರ್ಣ ಅನುಗ್ರಹವನ್ನು ಕೊಡಲಿ ಈ ಚಾನಲ್ ವಿಶ್ವಮಾನ್ಯ ಆಗಲಿ ನಮಸ್ಕಾರ ಮಾತಿರ್ಗ್ಲ ಸೊಲ್ ಮೇಲು ಬಂದುಳೆ ಕನ್ನಡದ ಪ್ರಖ್ಯಾತ ದೇಸಿ ಚಾನಲ್ಂದೇ ಪುಗರ್ತೆ ಪಡೆ ನನ್ನ ಚಿತ್ತಿನ ಜನಪದ ಸಿರಿ ಕನ್ನಡ ಪಣಪ ನನ್ನ ಚಿತ್ತಿನ ಈ ಚಾನಲ್ ಮಾತಿರ್ಲ ಸಬ್ಸ್ಕ್ರೈಬ್ ಮಲ್ಪಲೆ ಮೊಗಲಿನ ಆಶೀರ್ವಾದ ಬೆರಿ ಬೆರಿಬುಟ್ಟಲೆ ದಾಯಗಿಂದ ಕೇಂದ ಕರ್ನಾಟಕ ರಾಜ್ಯದಾದ್ಯಂತ ಮೊಕುಲು ತಿರ್ಗ್ಗದೆ ಅವಳು ಹಿರೆತಡಿತ ಹಿರೆಮದೆತ ಕಾಯ್ದಲ್ಕ ಇತ್ತಿನಂಚುತ್ತಿನ ಅಸಂಖ್ಯ ನೈಜ ಜನಪದ ಕಲಾವಿದರಿನ ಅಜತ್ ಅಕಲ್ನ ಕಷ್ಟ ಸುಖ ಕುಳಿಗು ಸ್ಪಂದಿಸವನ ಐಕ್ ಬೊಳ್ಪು ಪರಡವನ ಅಂಚುತ್ತನ ಕೆಲಸ ಮಲ್ಪನೆ ತೊಟ್ಟಿಗೆ ಈ ಜನಪದ ಕಲಾವಿದರಿನ ವಿಶ್ವಗು ಪರಿಚಯ ಮಲ್ಪ ನಂಚುತ್ತನ ಕೆಲಸ ಮಲ್ಪ ಈ ಒಂಜಿ ಕಂಠದ ಮಾಧ್ಯಮಗೂ ನಮ್ಮ ತುಳುನಾಡದ ಮಾತ ದೈವ ದೇವರನ್ನ ಅನುಗ್ರಹಿ ಯಾನಿ ನಂಬಿನಂಚಿತ್ತನ ಕಿನ್ನಿಮ ಜಲದ ಒರಿ ಬೆಮ್ಮೆರ ಮುರುಳ್ಳಾಕಲು ಯಾಂಬಿನಂಚಿತ್ತನ ಧರ್ಮದೈವ ಈ ಚಾನಲ್ನ ವಿಶ್ವಮಾನ್ಯ ಒಂದು ಏನು ಸತ್ಯೋಳ್ಳ ಪ್ರಾರ್ಥನೆ ಮಲ್ಪೆ ನೆನಪುದಿಲ್ಲ ಈ ಒಂಜಿ ಪ್ರಖ್ಯಾತ ಜನಪದ ಚಾನಲ್ನ ನಿಖಲು ಆಶೀರ್ವಾದ ಮಲ್ಪಲೆ ನಮಸ್ಕಾರ